ಇದು ಬಂದು ಅನಿಮಲ್ ಸ್ಕಿನ್ ಇದು ಡಿಸೈನ್ಸ್ಗೆ ನೋ ಚಾರ್ಜಸ್ ಫಿಟ್ಟಿಂಗ್ಗೆ ನೋ ಚಾರ್ಜಸ್ ಇದು ಯಾರು ನಿಮಗೆ ಮಾರ್ಕೆಟಲ್ಲಿ ಮಾಡ್ಕೊಳ್ಳಲ್ಲ ಬನ್ನಿ ನೀವು ಕಾರ್ ಹೆಸರು ಹೇಳಿದರೆ ಡಿಸೈನು ಕಲರ್ ಹೇಳಿದರೆ ನಾವು ರೆಡಿ ಮಾಡಿ ಕೊಡ್ತೀವಿ ನಾಲ್ಕು ಥರ ಫಾರ್ಮ್ ಬರುತ್ತೆ हलो नमस्ते गुरु सो इवत नान बंदी सीट कवर्स पर्चय मे किलोर्गे सीट कवर् शोरूम सीट कवर बेले बताते अंड क्वालिटी ना हेल्ता होती सो इवत पर्टिक्युलर वीडियो ऐनपा पूर्ति सीट कवर्दा सो यहाँ सीट कवर्स एस्टेस्टो अंड प्रईस अंड यहाँ फिक्सिंग सो अरे यहाँ कार प्रईसल सीट कवर्स अंतर सो अश्वक सर हेल्तर हाई सर अंड इवर शोरूम नेम बंदू कंफर्ट कार सीट कवर्स अंत तुम्हें इनपंद्रे सीट कवर्स मैनुफैक्चर आगे बेर बेरे शोरूम के होता शोरूम होगी कार अक्सेसरी हाँ अंदर सो अली सीट कवर्स के डिस्प्ले क्वालिटी बेका क्वालिटी बेका अथवा प्रेसल प्रेसल शोरूम हेबड़ा सो अली आर्डर तक इले बुद्ध तुम ओके सो डायरेक्ट इोद्रा सो वो मनी सेव इन यहाँ डिसन बो यहाँ क्वालिटी बेो वित् लेदर बे लेदर सीट सकते इला हाट लेदर बे हाट लेदर सकते सो कलर आपशन सुधा है इन केस गूगल डिसने पर्टिक्युलर बेद्रे सो अब सुधा सकते अंड इला नन के बरक आगे ಆಗಲಾಗ್ರು ನಾನು ಅಲ್ಲಿಗಂಟ ಅಂತಂದ್ರೆ ನೀವಿರೋ ಲೊಕೇಶನ್ಗೆನೆ ಬಂದು ಫಿಟ್ಟಿಂಗ್ ಮಾಡಿ ಕೊಡ್ತಾರೆ ನೀವು ಜಸ್ಟ್ ನೀವು ಯಾವ ಕಾರು ಆ್ಯಂಡ್ ಡಿಸೈನ್ ಯಾವುದು ಅಂತ ಕಲಿಸಿದ್ರೆ ಸಾಕು ನಿಮಗೇನಾದರೂ ಏರ್ ಅಂದರೆ ಇವಾಗ ಯಾವ ಬರ್ತಾರೋ ಅಂತ ನ್ಯೂ ಕಾರ್ಗಳಲ್ಲೆಲ್ಲ ಆ ಸೀಟ್ ಕವರ್ಲ್ಲೇ ಏರ್ ಬ್ಯಾಗ್ ಇರುತ್ತೆ ಸೊ ಅದಕ್ಕೂ ಕಂಫರ್ಟಬಲ್ ಆಗಿ ಮಾಡ್ತಾರೆ ಸೊ ಇವಾಗ ಯಾವ ಸೀಟ್ ಕವರ್ ಯಾವ ಥರ ಇದೆ ಅಂತ ಒಂದು ಸ್ವಲ್ಪ ತೋರಿಸ್ತೀನಿ ನೋಡ್ಕೊಂಬಿಡಿ ಸೊ ಗೂಗಲ್ ಇವಾಗ ಮೊದಲಾಗಿ ಸೀಟ್ ಕವರ್ ಬಗ್ಗೆ ಬರೋದಾದ್ರೆ ಇದು ಯಾವ ಕ್ವಾಲಿಟಿ ಸರ್ ಇದು ಇದು ಬಂದು ಆರ್ಟ್ ಲೆದರ್ ಇದು ಆರ್ಟ್ ಲೆದರ್ ಓಕೆ ಸೊ ಆರ್ಟ್ ಲೆದರ್ ಅಲ್ಲಿ ನಿಮಗೆ ಸೊ ನೋಡ್ತಾ ಇರಬಹುದು ಡೆಪ್ತ್ ನೋಡ್ತಾ ಇರಬಹುದು ಅಂಡ್ ಸರ್ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲಿ ಇರುತ್ತೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ 3000 ಸ್ಟಾರ್ಟಿಂಗ್ ಪ್ರೈಸ್ 3000 ಸ್ಟಾರ್ಟಿಂಗ್ ಪ್ರೈಸ್ ಸ್ಟಾರ್ಟ್ ಆಗುವಂತದ್ದು ಸರ್ ಗ್ಯಾರಂಟಿ ಬಗ್ಗೆ ಹೇಳೋದಾದ್ರೆ ಎಷ್ಟು ಮಂತ್ ಗ್ಯಾರಂಟಿ ಇರುತ್ತೆ 6 ಮಂತ್ ಗ್ಯಾರಂಟಿ ಇರುತ್ತೆ ಸರ್ 3000 ಸ್ಟಾರ್ಟಿಂಗ್ ಇರುತ್ತೆ 6 ಮಂತ್ ಗ್ಯಾರಂಟಿ ಇರುತ್ತೆ ಏನನ್ನ ಸ್ಟಿಚಿಂಗ್ ಓಪನ್ ಆಯ್ತು ಅಂದ್ರೆ ಚೇಂಜ್ ಮಾಡ್ಕೊಳ್ಳಿ ಓಕೆ ಡಿಸೈನ್ಸ್ ಗಳೆಲ್ಲ ಅಂದ್ರೆ ಇವಾಗ 3000 ಗೆ ನೋ ಚಾರ್ಜಸ್ ಫಿಟ್ಟಿಂಗ್ ಗೆ ನೋ ಚಾರ್ಜಸ್ ಡಿಸೈನ್ ನೀವು ಯಾವುದನ್ನ ತಗೊಂಡು ಬನ್ನಿ ಮಾಡ್ಕೊಡ್ತೀವಿ ಇಲ್ಲ ನಮ್ಮ ಕಡೆ ಇದೆ ನಮ್ಮಿಂದ ಮಾಡ್ಕೊಡ್ತೀವಿ ಡಿಸೈನ್ ಗೆ ಏನು ಚಾರ್ಜಸ್ ಓಕೆ ಅಂತಂದ್ರೆ ಇವಾಗ ನೀವು ಏನಾದರೂ ಇನ್ ಕೇಸ್ ಗೂಗಲ್ ಇದೆ ತರ ಡಿಸೈನ್ಸ್ ಬೇಕು ಅಂತಂದ್ರೆ ಅಥವಾ ಇವರು ಕೊಡೋ ಡಿಸೈನ್ಸ್ ಗಳಲ್ಲಿ ಇವಾಗ ಸೀಡಿ ಕಾಲ್ ಮಾಡ್ತೀರಾ ಈಗ ಮೇ ಕೆಳಗಿರೋ ನಂಬರ್ ಗೆ ಸರ್ ಈ ತರ ಡಿಸೈನ್ಸ್ ಬೇಕು ನೀವು ಏನಾದರೂ ಗೂಗಲ್ ಇಂದ ಫೋಟೋ ತಕ್ಕ ಕೊಟ್ರೆ ಅಥವಾ ಸರ್ ಯಾವ ಡಿಸೈನ್ ಇದೆ ಅಂತ ನೀವು ಕಳಿಸಿದಾಗ ಇವರು ಕಳಿಸಿದಾಗ ಸೋ ಯಾವ ಡಿಸೈನ್ ಅನ್ನು ತಗೊಳ್ಳಿ ಸ್ಟಾರ್ಟಿಂಗ್ ಪ್ರೈಸ್ ಚಿಕ್ಕಾಡಿಗೆ 3000 ಅಂತ ಹೇಳ್ತಾರೆ ಸರ್ ಇನ್ನೋವಾ ಅಂತ ಹೋದ್ರೆ ಇನ್ನೋವಾ ಈ ಮೆಟೀರಿಯಲ್ ಅಲ್ಲಿ ಇನ್ನೋವಾ ನಿಮಗೆ 4000 ಆಗುತ್ತೆ 1000 ಜಾಸ್ತಿ ಆಗುತ್ತೆ ಅಷ್ಟೇ 1000 ರೂಪಾಯಿ ಜಾಸ್ತಿ ಆಗುತ್ತೆ ಹಿಂದೆಗಡೆ 2 ಸೀಟ್ ಬರುತ್ತೆ ಅದರಿಂದ 1000 ರೂಪಾಯಿ ಜಾಸ್ತಿ ಸೋ ಇದು ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ಇನ್ ಕೇಸ್ ಇವಾಗ ಸೀಟ್ ಕವರ್ ಏನೋ ರೆಡಿ ಮಾಡಿ ಕೊಡ್ತೀರಾ ಫಿಟ್ಟಿಂಗ್ಸ್ ಎಲ್ಲ ಯಾರು ಮಾಡ್ಕೊಡ್ತೀರಾ ನಾವೇ ಮಾಡ್ಕೊಡ್ತೀವಿ ಫಿಟ್ಟಿಂಗ್ಸ್ ಏನೋ ಮಾಡ್ಕೊಡ್ತೀವಿ ಇನ್ಕ್ಲೂಡ್ ಅದರಲ್ಲಿ 3000 ಫಿಟ್ಟಿಂಗ್ ಗೆ ನೋ ಚಾರ್ಜಸ್ ಓಕೆ ಇನ್ಕ್ಲೂಡಿಂಗ್ ಎಲ್ಲ ಸೇರಿ ನಿಮಗೆ 3000 ಆಗುತ್ತೆ ಓಕೆ ಅದು ಇವಾಗ ಏನಾದರೂ ನೀವು ಕೇಳಿ ಇನ್ ಕೇಸ್ ಬರೋಕ ಆಗಲ್ಲ ಅಂತಂದ್ರೂ ನಿಮ್ಮ ಮನೆಗೆ ಡೆಲಿವರಿನ ಕೊಡ್ತಾರೆ ಸೋ ಜಸ್ಟ್ ನೀವು ಯಾವ ಕಾರು ಅಂತ ಹೇಳಿದ್ರೆ ಸಾಕು ಮತ್ತೆ ಡಿಸೈನ್ ನ ಕಳಿಸ್ಕೊಟ್ರೆ ಸಾಕು ನೀವು ಓಕೆ ಮಾಡಿದ್ರೆ ಸೋ ಬೆಂಗಳೂರು ಸರೌಂಡಿಂಗ್ ಅಲ್ಲಿ ಮಾತ್ರ ನಿಮಗೆ ಅವೈಲೇಬಲ್ ಓಕೆನಾ ಅಲ್ಲಿ ಬಂದು ಮನೆ ಹತ್ರ ಬಂದು ಫಿಟ್ಟಿಂಗ್ ಮಾಡಿ ಕೊಟ್ಬಿಟ್ಟು ಹೋಗ್ತಾರೆ ಸರ್ ನೆಕ್ಸ್ಟ್ ಇನ್ನೊಂದು ಸೀಟ್ ಕವರ್ ಹೋಗೋದಾದ್ರೆ ಸೊ ಡಿಸೈನ್ ಬೇಜ್ ಗಳು ತುಂಬಾ ಇದೆ ಸೊ ಅಂದ್ರೆ ನಿಮಗೆ ಡೈಮಂಡ್ಸ್ ಮಾಡ್ಕೊಳ್ಳಿ ಸೆಂಟರ್ ಬೆಡ್ ಗೆ ಡೈಮಂಡ್ಸ್ ಬರುತ್ತೆ ಓಕೆ ಸೊ ಡೈಮಂಡ್ಸ್ ಏ ಬರುವಂತ ಡಬಲ್ ಕಲರ್ ಮಾಡ್ಕೊಡ್ತೀವಿ ಡೈಮಂಡ್ಸ್ ಮಾಡ್ಕೊಡ್ತೀವಿ ಇಲ್ಲ ಬೇಡ ಅಂದ್ರೆ ಇಲ್ಲಿ ಬ್ಯಾಂಬೂಸ್ ಬರುತ್ತೆ ಓಕೆ ಬ್ಯಾಂಬೂಸ್ ಬೇಕಂದ್ರೆ ಬ್ಯಾಂಬೂಸ್ ಮಾಡ್ಕೊಡ್ತೀವಿ ಸೊ ಈ ತರ ಡಿಸೈನ್ ಸಿಗುತ್ತೆ ಇನ್ ಕೇಸ್ ಈ ತರ ಬೇಡ ಅಂತಂದ್ರೆ ನಿಮಗೆ ಈ ತರ ಡಿಸೈನ್ಸ್ ಅಲ್ಲಿ ಸಿಗುತ್ತೆ ಪ್ಲೇನ್ ಬೇಕಂದ್ರೆ ಪ್ಲೇನ್ ಮಾಡ್ಕೊಡ್ತೀವಿ ಈ ತರ ಪೈಪಿಂಗ್ ಕೊಡ್ತೀವಿ ಸೊ ಈ ತರ ಏನಾದರೂ ಬೇಕು ಅಂದ್ರೆ ಇವೆಲ್ಲ ಬಕೆಟ್ಸ್ ಇದೆ ತುಂಬಾ ಸಾಧಾ ಕಾಣಿಸುತ್ತಲ್ಲ ಓಕೆ ಸೊ ಇದೆಯ ಕ್ವಾಲಿಟಿ ಇದು ಇದು ಬಂದಿ ನಿಮಗೆ ಮರಕ್ ಡೈಮಂಡ್ ಇದು ಮರಕ್ ಡೈಮಂಡ್ ಇದೆಲ್ಲ ಎಷ್ಟು ಆಗುತ್ತೆ ಇದೆಲ್ಲ ಪ್ರೈಸಿಂಗ್ ಗಾಡಿ ಮೇಲೆ ಹೋಗುತ್ತೆ ಸರ್ ಗಾಡಿ ಮೇಲೆ ಹೋಗುತ್ತೆ ಇನ್ ಕೇಸ್ ಇವಾಗ ಶಿಫ್ಟ್ ಕಾರ್ ಇದೆ ನನ್ನತ್ರ ಅಂದ್ರೆ ಶಿಫ್ಟ್ ಕಾರ್ ಗೆ ಎಷ್ಟು ಆಗುತ್ತೆ ಶಿಫ್ಟ್ ಕಾರ್ ಗೆ ನಿಮಗೆ ಮರಕ್ ಡೈಮಂಡ್ ಅಲ್ಲಿ ಒಂದು 10000 ಆಗುತ್ತೆ 10000 ಆಗುತ್ತೆ ಇದಕ್ಕೆ ವಾರಂಟಿ ಗ್ಯಾರಂಟಿ ಗ್ಯಾರಂಟಿ 4 ಇಯರ್ಸ್ ಗ್ಯಾರಂಟಿ ಇದು 4 ಇಯರ್ಸ್ ಗ್ಯಾರಂಟಿ ಕೊಡ್ತೀರಾ ಓಕೆ ಸೊ ಡಿಪೆಂಡ್ ಆಪ್ ಕ್ವಾಲಿಟಿ ಅಂತ ಹೇಳಬಹುದು ಸೊ ನೀವು ಯಾವ ಕ್ವಾಲಿಟಿ ಈಗ ಲೆದರ್ ಸೀಟ್ ಪ್ಯೂರ್ ಲೆದರ್ ತಗೊಳ್ತು ಅಂತಂದ್ರೆ ನಿಮಗೆ 30000 15000 ಇಂದಲ್ಲ ಸ್ಟಾರ್ಟ್ ಆಗುತ್ತೆ ಚಿಕ್ಕ ಗಾಡಿಗಳು ಸೊ ಅದೇ ತರನೇ ನಿಮಗೆ ಆರ್ಟ್ ಲೆದರ್ ಅದರಲ್ಲೇ ತುಂಬಾ ತರ ವೆರೈಟಿ ವೆರೈಟಿ ಬ್ರ್ಯಾಂಡಸ್ ಇದೆ ಸೊ ಯಾವ ಬ್ರ್ಯಾಂಡ್ ನ ಕೇಳ್ತೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಸರಿ ಇವಾಗ ಲೆದರ್ ನೋನ್ ಏನಂದ್ರೆ ನಮ್ಮದ್ರಲ್ಲಿ ಇದು ಥ್ರೆಡಿಂಗ್ ಇದೆ ಅಲ್ಲ ಅದು ಬಂದಿ ದಪ್ಪ ಥ್ರೆಡಿಂಗ್ ಹಾಕೊಡ್ತೀವಿ ಫಾರ್ಮಿಂಗ್ ಎಲ್ಲ ಎಲ್ಲಾ ಫಾರ್ಮ್ ಅಲ್ಲ 15 mm ಹಾಕೊಡ್ತೀವಿ ಸೊ ಇದು ಅದರ ಪ್ರೋಸೆಸ್ ತೋರಿಸ್ಕೊಳ್ಳೋಣ ಹೌದು ಸೊ ಈ ಥಿಕ್ನೆಸ್ ಆಗಿರಬಹುದು ಕ್ವಾಲಿಟಿ ಆಗಿರಬಹುದು ಮತ್ತೆ ಯಾವ ತರ ನಿಮಗೆ ಸ್ಟಿಚಿಂಗ್ ಮಾಡ್ತಾರೆ ಕೆಲವು ಇವಾಗ ಆಲ್ ಓವರ್ ಬೆಂಗಳೂರಲ್ಲಿ ನೀವೆಲ್ಲ ನೋಡ್ಕೊಂಡು ಬಂದ್ರು ಸ್ಟಿಚಿಂಗ್ ಎಲ್ಲ ಬಂದು ನೀವು ಅಲ್ಲಿಗ ಆರ್ಡಿನರಿ ಮಷಿನ್ ಗಳು ಸ್ಟಿಚಿಂಗ್ ಮಾಡ್ಕೊ ಓಕೆನಾ ಎಲ್ಲ ನಾರ್ಮಲ್ ಆಗಿ ಮಾಡೋದು ಇಲ್ಲಿ ನಿಮಗೆ ಒಂದು ಎಷ್ಟೋ ಒಂದು ಮಷಿನ್ ಇದೆ ಸೊ ಯಾರು ಅಷ್ಟೊಂದು ಸ್ಟಿಚಿಂಗ್ ಹಾಕಲ್ಲ ಯಾವುದದು 10 mm
ಟೆನ್ದು ಥ್ರೆಡ್ ಬರುತ್ತೆ, ಮಾಡಿ ತೋರಿಸ್ತೀನಿ ಬನ್ನಿ ಸರ್, ಪ್ರೊಸೆಸ್ ಹೆಂಗಿದೆ ತೋರಿಸ್ಕೊಳ್ಳಿ. ನೋಡಿ ಸರ್, ಇದು ಬಂದು ಟೆನ್ ಥ್ರೆಡ್ ಅಂತ ಬರುತ್ತೆ. ಇದು ಯಾರು ನಿಮಗೆ ಮಾರ್ಕೆಟಲ್ಲಿ ಮಾಡ್ಕೊಳ್ಳಲ್ಲ, ಇದು ಬೇಕಂದ್ರೆ ನಿಮಗೆ ಇದು ಮಾಡ್ಕೊಡ್ತೀವಿ. ಸೊ ಇದು ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ ಸರ್? ಸರ್, ಇದು ನಿಮಗೆ ಹೈಲೈಟ್ ಆಗಿ ಕಾಣುತ್ತೆ ಸರ್. ಇದು ಹೈಲೈಟ್ಸ್ ಆಗಿ ಕಾಣುತ್ತೆ, ಮತ್ತೆ ಫಿಟ್ಟಿಂಗ್ ಏನಾದರೂ ಟೈಟ್ ಆಗಿರುವಂಥದ್ದು ಅಥವಾ ಮೊದಲೇ ಒಂದು ಒಳಗಡೆ ಸ್ಟಿಚ್ ಮಾಡಿರ್ತೀವಿ, ಇದು ನಿಮಗೆ ಹೈಲೈಟ್ ಆಗಿ ಕಾಣಕ್ಕೆ ಇದ್ರ ಮೇಲೆ ಒಂದು ಡಿವೈಡ್ ಸ್ಟಿಚ್ ಅಂತ ಬರುತ್ತೆ, ಡಬಲ್ ಸ್ಟಿಚ್ ಬರುತ್ತೆ, ಇದೆಲ್ಲ ಮಾಡ್ಕೊಡ್ತೀವಿ ಸರ್. ಓಕೆ, ಸೊ ಈ ಥರ ಮಾಡ್ಕೊಡ್ತೀರಾ ಅಂದರೆ ಅಂದರೆ ಈ ಬೆಂಗಳೂರಲ್ಲಿ ಈ ಥರ ಮಿಷಿನ್ ಇರೋದು, ಈ ಥರ ಸ್ಟಿಚಿಂಗ್ ಮಾಡೋದು ಇದೊಂದೇ ಇಲ್ಲೇನ, ಬೇರೆ ಬೇರೆ ಕಡೆಯಿಂದ ಮಾಡ್ಕೊಡ್ತೀವಿ? ಇದೆ ಸರ್, ಎರಡು ಮೂರು ಕಡೆ ಇದೆ ಬಟ್ ಇಲ್ಲಿ ನಿಮ್ಗೆ ಅಂದರೆ ಯಾರು ತೋರಿಸಲ್ಲ ಸರ್ ಇದು. ಓಕೆ, ಇದು ಯಾರು ತೋರಿಸಲ್ಲ, ಇದು ಡೈರೆಕ್ಟ್ ಬಂದರೆ ಯೂಟ್ಯೂಬ್ ಕಡೆ ನಿಮ್ಮ ಕಡೆಯಿಂದ ಬಂದರೆ ನಾವು ಈ ಥರ ಮಾಡ್ಕೊಡ್ತೀವಿ. ಸೊ ಈ ಥರ ಮಾಡ್ಕೊಡ್ತೀರಾ. ಸೊ ಇದೆಲ್ಲ ನಿಮ್ಗೆ ಹೈಲೈಟ್ಸ್ ಆಗುತ್ತೆ, ಮತ್ತು ಇನ್ನೊಂದು ಫಿಟ್ಟಿಂಗ್ ಕರೆಕ್ಟ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಇವಾಗ ಫೀಟ್ಗಳದ್ದು ಕವರ್ ಹೇಳ್ಬಿಡಿ ಸರ್. ಇದು ಬಂದು ಕಟ್ಟಿಂಗ್ ಆಗುತ್ತೆ ಸರ್, ಮೊದಲು ನಿಮಗೆ ಎಲ್ಲ ಇಲ್ಲೇ ಕಟ್ಟಿಂಗ್ ಆಗುತ್ತೆ, ಅಲ್ಲಿ ಫಾರ್ಮಿಂಗ್ ಮಾಡ್ತಾರೆ. ಅಂದ್ರೆ ಈಗ ಸೀಟ್ ಕವರ್ಗೆಲ್ಲ ಫುಲ್ಲು ಎಲ್ಲ ಯಾವ್ಯಾವ್ದು ಸೀಟ್ ಕವರ್, ಬೇರೆ ಬೇರೆ ಗಾಡಿಗೆ ಬೇರೆ ಬೇರೆ ಟೆಂಪ್ಲೇಟ್ಸ್ ಇದೆ. ಇವೆಲ್ಲ ಸರ್ ಇವೆಲ್ಲ ಏನ್ ಹೇಳಿ ಸರ್? ಇಲ್ಲಿ ಎಲ್ಲ ನಮ್ಮ ಹತ್ರ ಮೆಷರ್ಮೆಂಟ್ ಎಲ್ಲ ಇರುತ್ತೆ, ನಿಮಗೆ ಶಿಫ್ಟ್ ಕಾರು, ಇನೋವಾ, ಬೇರೆ ಬೇರೆ ಕಾರ್ಗೆ ಬರೀ ನೀವು ಕಾರ್ ಹೆಸರು ಹೇಳಿದ್ರೆ, ಡಿಸೈನು, ಕಲರ್ ಹೇಳಿದ್ರೆ ನಾವು ರೆಡಿ ಮಾಡಿ ಕೊಡ್ತೀವಿ ಸರ್. ಸೊ ಇವಾಗ ಏನಂತಂದ್ರೆ, ನಿಮ್ಮ ಹತ್ರ ಶಿಫ್ಟ್ ಕಾರ್ ಇದೆ, ಇಲ್ಲ ಅಂತಂದ್ರೆ ಫಾರ್ಚುನರ್ ಇದೆ, ಇಲ್ಲ BMW ಇದೆ, ಯಾವುದೋ ಒಂದು ಕಾರ್ ಇದೆ. ಸೊ ಆ ಕಾರ್ದು ಆಲ್ರೆಡಿ ನಿಮ್ಗೆ ಸೀಟ್ ಕವರ್ದು ಸೈಜ್ ಎಲ್ಲ ನಿಮ್ಗೆ ಆಲ್ರೆಡಿ ರೆಡಿ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ನೀವು ಜಸ್ಟ್ ನೀವು ಡಿಸೈನ್ನ ಕಳಿಸಿ, ಗೂಗಲ್ ಅವರ ತಂದು ಕಳಿಸಿ, ಅಥವಾ ಸೀಟ್ ಕವರ್ ಬೇಕು ಅಂದ್ರೆ ಇವರೇ ಡಿಸೈನ್ನ ಕೊಡ್ತಾರೆ, ನೀವು ಸೆಲೆಕ್ಷನ್ ಮಾಡಿ ಅಷ್ಟೇ. ಸೊ ಅದ್ರ ಪ್ರಕಾರ ನಿಮ್ಗೆ ಫುಲ್ ಸೀಟ್ ಕವರ್ ರೆಡಿ ಮಾಡಿ ನಿಮ್ಗೆ, ಇಲ್ಲ ನಿಮ್ಗೆ ಇನ್ ಕೇಸ್ ಬರೋಕ್ ಆಗಲ್ಲ ಅಂದ್ರೆ ಮನೆ ಹತ್ರಕ್ಕೆ ಬಂದು ಫಿನಿಶಿಂಗ್ ಮಾಡಿ ಕೊಡ್ತಾರೆ, ಅಂದ್ರೆ ಫಿಟ್ಟಿಂಗ್ ಮಾಡಿ ಕೊಡ್ತಾರೆ ಅಂತಾನೆ ಹೇಳ್ಬೋದು. ವಾಟ್ಸಪ್ ಅಲ್ಲಿ ಇಲ್ಲ ಅಂದ್ರೆ ಮೆಸೇಜ್ ಮಾಡೋದು, ಡಿಸೈನ್ಸ್ ಕಳಿಸ್ತೀವಿ ನಿಮ್ಗೆ, ಎಲ್ಲ ಮಾಡ್ಕೊಡ್ತೀವಿ. ಓಕೆ, ಬರೀ ಗಾಡಿ ಹೆಸರು, ಆಮೇಲೆ ಗಾಡಿದು ಫೋಟೋಸ್ ಕಳ್ಸಿದ್ರೆ ನಾವು ಎಲ್ಲ ರೆಡಿ ಮಾಡಿ ಮನೆ ಹತ್ರ ಬಂದು ಫಿಟ್ಟಿಂಗ್ ಮಾಡ್ಕೊಡ್ತೀವಿ. ಸರ್, ಇದು ಥಿಕ್ನೆಸ್ ಎಲ್ಲ ಅಂದ್ರೆ ಅದಕ್ಕೆ ಥಿಕ್ನೆಸ್ ಎಲ್ಲ ತೋರಿಸ್ತೀನಿ ನೋಡಿ ಸರ್. 4 ತರ ಫಾರ್ಮ್ ಬರುತ್ತೆ ನೋಡಿ ಸರ್. ಇದು ಬಂದು 10 mm ಫಾರ್ಮು, ಇದು ಬಂದು 12 mm ಫಾರ್ಮು, ಇದು ಬಂದು 15 mm, ಇದು 15 mm, ಇದು ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಇರುತ್ತೆ ನಿಮ್ಗೆ. ಇವಾಗ ಸೀಟ್ ಕವರ್ ಕುತ್ಕೊಳ್ಬೇಕಾದ್ರೆ ನಿಮ್ಗೆ, ಸೊ ನಿಮ್ಗೆ ಹೈಟ್ ಬೇಕಂತಂದ್ರೆ ಒಂದು ಈ ತರ ಒಂದು 10 mm, 9 mm, 15 mm, ಈ ತರ ಸೈಜ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಆ ತರ ಎಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ, ನಿಮ್ಗೆ ಯಾವ ಫಾರ್ಮ್ ಬೇಕು ಆ ಫಾರ್ಮ್ ಅಲ್ಲಿ ಮಾಡ್ಕೊಡ್ತೀವಿ. ಮಾರ್ಕೆಟ್ ಅಲ್ಲಿ ನಿಮ್ಗೆ 10 mm ಫಾರ್ಮ್ ಮಾಡಿ ಹಾಕಿ ಮಾಡ್ಕೊಡ್ತಾರೆ ಸರ್, 15 mm ಹಾಕಿ ಮಾಡ್ಕೊಡ್ತೀವಿ. ಸೊ ನಿಮ್ಗೆ ಅಂದ್ರೆ ಇಲ್ಲೊಂದು ಬೆನಿಫಿಟ್ಸ್ ಏನಂತಂದ್ರೆ, ಮಾರ್ಕೆಟ್ ಅಲ್ಲಿ 10 mm ಹಾಕಿದ್ರೆ ನಿಮ್ಗೆ ಒಂದು 5 mm ಜಾಸ್ತಿನೇ ಇರುತ್ತೆ. ಸೊ 15 mm ಅಲ್ಲಿ ಮಾಡ್ಕೊಡ್ತಾರೆ ಅಂತಾನೆ ಹೇಳ್ಬೋದು. ಡಿಸೈನ್ಸ್ ಎಲ್ಲ ನಿಮ್ಗೆ ಹೈಲೈಟ್ ಆಗಿರುತ್ತೆ, ಫುಲ್ ಡಿಸೈನ್ಸ್ 15 mm ಫಾರ್ಮ್ ಹಾಕುತ್ತೆ. ಡಿಸೈನ್ಸ್ ಎಲ್ಲ ನಿಮ್ಗೆ ಈ ತರ ಡಿಸೈನ್ಸ್ ಬರುತ್ತೆ, ಡೆಪ್ತ್ ಈ ತರ ಎಲ್ಲ ಬರುತ್ತೆ. 15-10 mm ಹಾಕಿದ್ರೆ ನಿಮ್ಗೆ ಇದೆಲ್ಲ ಬೇರೆ ಥ್ರೆಡಿಂಗ್ ಕಾಣುತ್ತೆ, ಈ ತರ ಡೈಮಂಡ್ಸ್ ಕಾಣಲ್ಲ ನಿಮ್ಗೆ. ಓಕೆ, ಬರೀ ನಿಮ್ಗೆ ಫ್ಲಾಟ್ ಆಗಿರುತ್ತೆ, 15 mm ಹಾಕಿದ್ರೆ ಈ ತರ ಡೈಮಂಡ್ಸ್ ಕಾಣುತ್ತೆ ಕ್ಲಿಯರ್ ಆಗಿ. ಇದು ಜಿಪ್ ಬರುತ್ತೆ ಸರ್ ಸೈಡ್ ಅಲ್ಲಿ, ಇದು ಏರ್ ಬ್ಯಾಗ್ ಇದ್ರೆ ಜಿಪ್ ಹಾಕಿ ಕೊಡ್ತೀವಿ ಸೈಡ್ ಅಲ್ಲಿ. ಓಕೆ, ಹಿಂದೆಗಡೆ ಪಾಕೆಟು ಮಾಡ್ಕೊಡ್ತೀವಿ. ಏರ್ ಬ್ಯಾಗ್ಗೆ ಜಿಪ್ ಬರುತ್ತೆ ಸರ್, ಕೆಲವರು ಹೇಳ್ತಾರೆ ಏರ್ ಬ್ಯಾಗ್ ಇದ್ರೆ ಮಾಡೋಕ್ಕಾಗಲ್ಲ, ಶೋರೂಮ್ ಅಲ್ಲಿ ಹೇಳ್ತಾರೆ ಇಲ್ಲೇ ನಮ್ಮ ಹತ್ರನೇ ಮಾಡಿಸ್ಬೇಕು ಏರ್ ಬ್ಯಾಗ್ ಇರುತ್ತೆ ಅಂತ ಹೇಳ್ತಾರೆ. ಆ ತರ ಏನಿಲ್ಲ, ಶೋರೂಮ್ ಅಲ್ಲಿ ಹಿಂದೆಗಡೆ ಜಿಪ್ ಕೊಟ್ಟಿರ್ತಾರೆ, ನಾವು ಜಿಪ್ ಕೊಟ್ಟು ನಿಮ್ಗೆ ಮಾಡ್ಕೊಡ್ತೀವಿ ನೋಡಿ ಸರ್. ಡಿಸೈನ್ಸ್ ಇದು ಡಬಲ್ ಕಲರ್ ಡಿಸೈನ್ಸ್ ಸೈಡ್ ಅಲ್ಲಿ ನೋಡಿ ಸರ್, ಎಲ್ಲ ನಿಮ್ಗೆ ಯಾವ ನಿಮ್ ಪ್ರಕಾರ ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಅಲ್ಲಿ ಮಾಡ್ಕೊಡ್ತೀವಿ. ಎಲ್ಲ ತರ ಡಿಸೈನ್ ಇಲ್ಲ, ಈ ಡಿಸೈನ್ ಆಗಲ್ಲ ಸರ್, ಆ ಡಿಸೈನ್ ಆಗಲ್ಲ ಸರ್ ಅಂತ. ಚಾರ್ಜಸ್ ಏನು ತಗೊಳ್ಳ ಸರ್ ಇದಕ್ಕೆ? ಸೊ ಏನ್ ಫಿಕ್ಸೆಡ್ ಇರುತ್ತೋ ಒಂದೊಂದು ಕ್ವಾಲಿಟಿ ಮೇಲೆ ಡಿಪೆಂಡ್ ಅಂತ ಹೇಳಿದ್ರೆ, ಕಡೆಯಿಂದ ಬಂದ್ರೆ ನಾವು ರೀಸನಬಲ್ ಮಾಡ್ಕೊಡ್ತೀವಿ ಸರ್. ಓಕೆ, 3000 ಸ್ಟಾರ್ಟಿಂಗ್ ಇರುತ್ತೆ, ಬೇರೆ ಮೆಟೀರಿಯಲ್ಸ್ ಮೇಲೆ ಹೋದ್ರೆ ನೀವು ನಿಮ್ ಕಡೆಯಿಂದ ಬಂದ್ರೆ ರೀಸನಬಲ್ ಮಾಡ್ಕೊಡ್ತೀವಿ ನೋಡಿ ಸರ್. ಇದು ಡೈಮಂಡ್ ಮಾಡ್ತಾ ಇದೀವಿ ನೋಡಿ, ಇದು ನಾವೇ ಮಾಡೋ ಡೈಮಂಡ್, ರೆಡಿಮೇಡ್ ಇಲ್ಲ, ನಾವು ಮಾಡೋದು. ಇದು ಡಬಲ್ ಸೀಟಾ? ಡಬಲ್ ಎಲ್ಲ ಡಬಲ್ ಸೀಟ್ ಬರುತ್ತೆ ಸರ್, ಎಲ್ಲ ಡಬಲ್ ಸೀಟ್ ಬರುತ್ತೆ ನೋಡಿ ಸರ್. ಇದು ಡೈಮಂಡ್ಸ್, ಇದು ಇದು ಬೇರೆ ಬೇರೆ ಡಿಸೈನ್. ಸೊ ಇವಾಗಲೇ ನಾವು ನೋಡಿದೆ ಇವಾಗ ಯಾವ ತರ ಇದು ಮಾಡಿದ್ರು ಅಂತ, ಲೈವಲ್ಲೇ ತೋರಿಸಿದೀವಿ. ಸೊ ನೋಡಿ ಈಗ ಡೆಪ್ತ್ ಆಗಿದೆ. ಸೊ ಇದು ಎಷ್ಟೆಷ್ಟು ಎಷ್ಟನೇ ಬರುತ್ತೆ? 15 mm. ಓಕೆ, ನೋಡಿ ಎಷ್ಟುದ ಬರುತ್ತೆ. ಓಕೆ, 15 mm ಫಾರ್ಮ್ ಇದು. ಇದು ಡೈಮಂಡ್ಸ್ ಹಾಕಿದ್ಮೇಲೆ ನಿಮ್ಗೆ ಗೊತ್ತಾಗಲ್ಲ, ಡೈಮಂಡ್ಸ್ ಎತ್ ಕಾಣು. ಓಕೆ, ಅದು ಡಬಲ್ ಸ್ಟಿಚ್ ಅಂತ ಹೇಳ್ಬೋದು. ಸೊ ಸಿಂಗಲ್ ಸ್ಟಿಚ್ ಅಲ್ಲ, ಡಬಲ್ ಸ್ಟಿಚ್. ಸೊ ಈ ಥರ ಎಲ್ಲ ಫಿನಿಶರ್ ಸೆಂಟ್ರಲ್ ಬರುತ್ತೆ ಸರ್. ಇದು ಬೇಕಂದ್ರೆ ನಿಮ್ಗೆ ಈ ಥರ ಸೆಂಟ್ರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಮಾಡ್ಬೇಕು.
ಸೆಂಟ್ರಲ್ ಬರುವಂತದ್ದು ಅಂದ್ರೆ ಡಿಪೆಂಡ್ ಅಪ್ ಅದೇ ಅದೇ ನಿಮ್ಗೆ ಕಲರ್ ಮೇಲೆ ಆಗುತ್ತೆ ಅಷ್ಟೇ, ಇದಕ್ಕೆಲ್ಲ ಹಾಕಲ್ಲ, ಈ ಕಲರ್ ರಿಲೇಟೆಡ್ ಗೆ ಹಾಕೊಳ್ಳುವಂಥದ್ದು. ನೋಡಿ ಸರ್, ಇದು ಮೊದಲು ಫಾರ್ಮ್ ಹಾಕ್ತೀವಿ, ಫಾರ್ಮ್ ಹಾಕಿ ಈ ತರ ಸ್ಟಿಚ್ ಮಾಡ್ತೀವಿ ಮೊದಲು, ಅದಾದ್ಮೇಲೆ ಅಟ್ಯಾಚಿಂಗ್ ಮಾಡುವಾಗ ಮತ್ತೆ ಇನ್ನೊಂದು ಸ್ಟಿಚ್ ಬರುತ್ತೆ. ಓಕೆ, ಎಲ್ಲ ಡಬಲ್ ಸ್ಟಿಚ್ ಬರುತ್ತೆ ನಿಮ್ಗೆ, ಯಾವುದು ಸಿಂಗಲ್ ಬರಲ್ಲ. ಎಲ್ಲ ಈ ತರ ಹಿಂದೆಗಡೆ ಫಾರ್ಮ್ ಇರುತ್ತೆ, ಇದೆಲ್ಲ ಹಿಂದೆಗಡೆ ಫಾರ್ಮ್, ಇದೆಲ್ಲ ಹಿಂದೆಗಡೆ ಫಾರ್ಮ್ ಹಾಕಿ ಈ ತರ ಮಾಡ್ಕೊಡ್ತೀವಿ, ಇದೆಲ್ಲ ಸೈಡ್ ಅಲ್ಲಿ ಬರುತ್ತೆ. ಸೊ ಇದ್ರೆ ನೀವು ಇವಾಗ ಕ್ವಾಲಿಟಿನ ತೋರಿಸ್ತಾರೆ. ಈಗ ಸರ್, ಇದು ಸ್ಟಾರ್ಟಿಂಗ್ ಮೆಟೀರಿಯಲ್, ಇದು 3000 ಅಂತ ಹೇಳಿದ, ಇದು ಸ್ಟಾರ್ಟಿಂಗ್ ಮೆಟೀರಿಯಲ್. ಇದು ಬೇರೆ ಬೇರೆ ಡಿಸೈನ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಇಲ್ಲ ಇದಕ್ಕಿಂತ ಚೆನ್ನಾಗಿರೋದು ಬೇಕಂದ್ರೆ ಡ್ರ್ಯಾಗನ್ ಅಂತ ಬರುತ್ತೆ, ಎಲ್ಲೋ ಬೋರ್ಡ್ ಅವರು ಸ್ವಲ್ಪ ಹೀಟ್ ಆಗಬಾರ್ದು, ಹಿಂದೆ ಎಲ್ಲ ಕಾಟನ್ ಕೊಟ್ಟೆಡ್ ಬರುತ್ತೆ, ಡ್ರ್ಯಾಗನ್ ಅಂತ ಬರುತ್ತೆ. ಇದು ಸೆಕೆಂಡ್ ಮೆಟೀರಿಯಲ್. ಇದು ಇಲ್ಲ ಅದಕ್ಕಿಂತ ಚೆನ್ನಾಗಿರೋದು ಬೇಕಂದ್ರೆ ನಿಮ್ಗೆ ನಾಪ ಕೇಳಿರ್ತೀರ ಅಂಗಡಿಯಲ್ಲಿ, ತುಂಬಾ ಜನ ನಾಪ ನಾಪ ಅಂತ ಹೇಳಿರ್ತಾರೆ. ಇದರಲ್ಲಿ ನಾಪ ಅಲ್ಲಿ 4 ತರ ಬರುತ್ತೆ ಸರ್. ಸಿಲ್ಕ್ ನಾಪ ಬರುತ್ತೆ, ಆಮೇಲೆ ಕೋಡಲ್ ನಾಪ ಅಂತ ಬರುತ್ತೆ, ಇಟಾಲಿಯನ್ ನಾಪ ಅಂತ ಬರುತ್ತೆ. ಯಾವ್ದು ಬೆಟರ್? ಅದೇ ಸರ್, ಈ ನಾಪ ಇದರಲ್ಲಿ ಗ್ರೇನ್ಸ್ ಗಳು ಬೇರೆ ಬೇರೆ ಇರುತ್ತೆ ಸರ್, ನಾಪ ಎಲ್ಲ ಒಂದೇ. ಎಲ್ಲ ಇಲ್ಲಿ ಬನೀನ್ ಪ್ಯಾಕಿಂಗ್ ಇರುತ್ತೆ ಸರ್, ಇದು ಬನೀನ್ ಪ್ಯಾಕಿಂಗ್ ಇರುತ್ತೆ. ಡಾಟ್ 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 ಇದು ಸಾಫ್ಟ್ ನಾಪ, ಸಿಲ್ಕ್ ನಾಪ ಅಂತ ಬರುತ್ತೆ. ನಾರ್ಮಲ್ ನಾಪ ಎಲ್ಲ ಹೋಗಿದ್ರೆ ನಿಮ್ಗೆ ಗ್ರೇನ್ಸ್ ಇರುತ್ತೆ ಸರ್, ಜಾಸ್ತಿ ಗ್ರೇನ್ಸ್ ಇರುತ್ತೆ. ಬೇರೆ ಬೇರೆ ಇದೆ, ನಿಮ್ ಮುಂದೆ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹಂಗೆ ಫೋನಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ ಸರ್. ಒಂದ್ಸರಿ ವಿಸಿಟ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ, ಇಂಟೀರಿಯಲ್ ಮ್ಯಾಚಿಂಗ್ ಮಾಡಿ ನಾವು ನಿಮ್ಗೆ ಸಜೆಸ್ಟ್ ಮಾಡ್ಕೊಡ್ತೀವಿ. ಗುರುಗಳೇ, ನಿಮ್ಗೆ ಸೀಟ್ ಕವರ್ ಮಾತ್ರ ಅಲ್ಲ, ಈ ಕಂಪ್ನಿಲಿ ಬಂದು ಅಂದ್ರೆ ಈ ಒಂದು ಕಂಪ್ನಿಲಿ ಸೀಟ್ ಕವರ್ ಜೊತೆಲಿ ಫ್ಲೋರ್ ಮ್ಯಾಟು ಸಿಗುವಂತದ್ದು. ಫ್ಲೋರ್ ಮ್ಯಾಟು ನಿಮ್ಗೆ, ಸೊ ನಿಮ್ಗೆ ಚಿಕ್ಕ ಅಡಿಗೆ 2000 ಆದ್ರೆ ದೊಡ್ಡ ಅಡಿಗೆ 3000 ಇರುತ್ತೆ. ಅಂದ್ರೆ ಚಿಕ್ಕ ಅಡಿಗೆ 2000, ದೊಡ್ಡ ಅಡಿಗೆ 3000 ಇರುತ್ತೆ. ಸೊ ಇದಕ್ಕೆಲ್ಲ ಗ್ಯಾರಂಟಿ? 1 ವರ್ಷ ಗ್ಯಾರಂಟಿ. ಸೊ ಇದು ಬ್ರ್ಯಾಂಡ್ ಯಾವ್ಯಾವ ತರ ಬರುತ್ತೆ ಸರ್ ಇದಕ್ಕೆ? ಇದರಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ ಬರುತ್ತೆ ಸರ್, ಇದು 70 ಅಂತ ಬರುತ್ತೆ. ಸೊ ನಿಮ್ಗೆ ಇದು ಆಟ್ ಲೆದರ್ ಇರುವಂತದ್ದು. ಸೊ ಈ ತರ ಬೇಕು ನಿಮ್ಗೆ, ಈ ತರ ಡಿಸೈನ್ಸ್ ಅಲ್ಲಿ ಬೇಕಾದ್ರೆ ತಗೊಳ್ಬಹುದು. ಓಕೆನಾ? ಸ್ವಲ್ಪ ಜನ ಪ್ಯೂರ್ ಲೆದರ್ ಬೇಕಂತ ಹೇಳ್ತಾರೆ ಸರ್, ನಿಮ್ಗೆ ಪ್ಯೂರ್ ಲೆದರ್ ಬೇಕಂದ್ರೂ ಸಿಗುತ್ತೆ. ಇದು ಬಂದು ಅನಿಮಲ್ ಸ್ಕಿನ್, ಇದು ನೋಡಿ, ಬೇಕಂದ್ರೂ ನಿಮ್ಗೆ ಸಿಗುತ್ತೆ ಸರ್, ಅನಿಮಲ್ ಸ್ಕಿನ್ ಇದು. ಅಂದ್ರೆ ಅಷ್ಟೊಂದು ಬೇಗ ಕೀಳಲ್ಲ ಕೀಳಲ್ಲ ಸರ್. ಸೊ ಅನಿಮಲ್ ಸ್ಕಿನ್ ಅಂತಂದ್ರೆ ನಿಮ್ಗೆ ಇದು ಚರ್ಮನ, ಇದು ಅನಿಮಲ್ಸ್. ಓಕೆ, ಅನಿಮಲ್ ಸ್ಕಿನ್. ಓಕೆ, ಬೇಕು ಅಂದ್ರೆ ನಾವು ಇದು ಮಾಡ್ಕೊಡ್ತೀವಿ ಸರ್. ಓಕೆ, ಇದ್ರಲ್ಲಿ ಯಾವ ಕಲರ್ ಸಿಗುತ್ತೆ ನಿಮ್ಗೆ? ಇದು ಸುಮಾರು ಕಲರ್ಸ್ ಬರುತ್ತೆ ಸರ್, ಬ್ಲಾಕ್ ಕಲರ್ ಬರುತ್ತೆ, ಬೇಜ್ ಕಲರ್ ಬರುತ್ತೆ. ಓಕೆ ಸರ್, ಇದು 5 ವರ್ಷ ಗ್ಯಾರಂಟಿ ಇರುತ್ತೆ ಸರ್, ಇದು ನಿಮ್ಗೆ ಏನು ಕಿತ್ತೋಗಲ್ಲ ಸರ್, ಇದನ್ನ ಅದ್ ನೋಡಿ ಸರ್. ಓಕೆ, ಏನು ತುಂಬಾ ತರ ನಿಮ್ಗೆ ಕಲರ್ ಅಲ್ಲೂ ಸಿಗುತ್ತೆ. ಸೊ ಗುರುಗಳೇ, ನಿಮ್ಗೆ ಅವಾಗ ಹೇಳ್ದಂಗೆ ಮೆಟೀರಿಯಲ್ಸ್ ಮಾತ್ರ ತೋರಿಸ್ತೋ, ಅವೆಲ್ಲ ಇವಾಗ ನಿಮ್ಗೆ ಯಾವ್ಯಾವ ಕ್ವಾಲಿಟಿ ಇರುತ್ತೆ ಅಂತ ಅಲ್ಲಿ ತೋರ್ಸಕ್ ಆಗ್ಲಿಲ್ಲ. ಇವಾಗ ತೋರಿಸ್ತೀವಿ ನೋಡಿ, ಫುಲ್ ಎಲ್ಲ ತರ ಕ್ವಾಲಿಟಿ ಅಂಡ್ ಯಾವ್ಯಾವ ತರ ಬ್ರ್ಯಾಂಡ್ ಇದೆ ನೋಡಿ. ಬ್ಲಾಕ್ ಕಲರ್ ಬೇಕಾ, ಆಟ್ ಲೆದರ್ ಅಂತ ಹೇಳ್ತೀವಿ, ಅಥವಾ ನಿಮ್ಗೆ ಕಲರ್ ಅಲ್ಲೂ ಅಷ್ಟೇ ಡಿಫ್ರೆಂಟ್ ಕಲರ್ ಇರುವಂತದ್ದು, ಪಿಂಕ್ ಆಗಿರ್ಬೋದು, ರೆಡ್ ಆಗಿರ್ಬೋದು, ತುಂಬಾ ಕಲರ್ ಇದೆ. ಸೊ ನೋಡಿ ಆಗ ಯಾವ್ಯಾವ ತರ ಕಲರ್ ಇದೆ ಅಂತ. ನೀವೇನಾದ್ರು ಫ್ಲೋರ್ ಮೇಟ್ ಹೋಗ್ತೀನಿ ಅಂತಂದ್ರೆ ಬನ್ನಿ ತೋರಿಸ್ತೀನಿ, ಇನ್ನು ಯಾವ್ಯಾವ ಕಲರ್ ಇದೆ ಅಂತ. ಸೊ ನೋಡ್ತಾ ಇರೋದು ಏನಾದ್ರು ವೈಟ್ ಕಡೆ ಹೋಗ್ತೀನಿ ಅಂದ್ರೆ ನಿಮ್ಗೆ ಇನ್ ಕೇಸ್ ನೋಡಿ ವೈಟ್ ಅಲ್ಲೂ ಸುದ ಸಿಗುವಂತದ್ದು, ವೈಟ್ ಅಲ್ಲೂ ಸುದ ಸಿಗುತ್ತೆ ನಿಮ್ಗೆ. ಸೊ ನೋಡ್ತಾ ಇದ್ರ ಇದ್ರಲ್ಲಿ ಇದ್ರಲ್ಲೂ ಅಷ್ಟೇ ನೋಡಿ, ನಿಮ್ಗೆ ಏನಾದ್ರು ಬ್ಲೂ ಬೇಕು ಅಂದ್ರೆ ಬ್ಲೂ ಕಲರ್ ಅಲ್ಲಿ ಸಿಗುತ್ತೆ, ನಾವಿಸ್ ಬ್ಲೂ ಅಲ್ಲಿ ಸಿಗುವಂತದ್ದು. ಸೊ ಇವೆಲ್ಲ ನಿಮ್ಗೆ ನೋಡ್ತಾ ಇರ್ಬೋದು ಎಲ್ಲ ಕ್ವಾಲಿಟಿ. ಸೊ ನಿಮ್ಗೆ ಅದ್ರಲ್ಲೂ ಸುದ ಫ್ಲೋರ್ ಮೆಟಲ್ ಸುದ ಐತೆ ನೋಡಿ, ಫ್ಲೋರ್ ಮೆಟ್ ನೀವು ಈ ತರ ಹೋಗ್ತೀವಿ ಅಂತ ನಿಮ್ಗೆ ಫ್ಲೋರ್ ಮೆಟಲ್ ಸುದ ಸಿಗುತ್ತೆ ನಿಮ್ಗೆ ಈ ತರ. ಡಾಟ್ 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 ಫ್ಲೋರ್ ಮೆಟ್ ಕಟಿಂಗ್ ಫ್ಲೋರ್ ಮೆಟ್ ಅಂತ ಹೇಳ್ತಾರೆ. ಸೊ ಇಲ್ಲಿ ವೆರೈಟಿ ವೆರೈಟಿ ಡಿಸೈನ್ಸ್ ಇದೆ ನಿಮ್ಗೆ ಇಲ್ಲಿ ಬಂದ್ರೆ, ಯಾಕಂದ್ರೆ ಇದು ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ, ಅಂದ್ರೆ ಈ ಕಂಪ್ನಿಲಿ ಸೀಟ್ ಕವರ್ ರೆಡಿ ಆಗೋದ್ರಿಂದ ನಿಮ್ಗೆ ಯಾವ ತರ ಸೀಟ್ ಕಲರ್ ನ ಕೇಳ್ತೀರಾ ಅಥವಾ ಸೀಟ್ ಡಿಸೈನ್ ನ ಕೇಳ್ತೀರಾ, ಸೊ ಪ್ರತಿ ಒಂದು ಸುದ ಅವೈಲೇಬಲ್ ಇರುತ್ತೆ 100%ಗೆ 100% ಅಂತಾನೆ ಹೇಳ್ಬೋದು. ಯಾಕೆ ನೀವು ನೋಡಿ, ಒಂದ್ಸಲ ಒಂದ್ ಡ್ರೋನ್ ತೋರಿಸ್ಬಿಡಿ ಸರ್. ಹಾಗೆ ನೋಡ್ತಾ ಇರ್ಬೋದು ಎಲ್ಲಾ ತರ ಕಲರ್ ಕಾಂಬಿನೇಷನ್, ವೈಟ್, ಬ್ಲೂ, ಪಿಂಕ್, ಸೊ ಬಿಸ್ಕೆಟ್ ಕಲರ್ ಆಗಿರ್ಬೋದು, ಗ್ರೇ ಕಲರ್ ಆಗಿರ್ಬೋದು, ಎಲ್ಲಾ ಕಲರ್ ಅವೈಲೇಬಲ್ ಸಿಗುತ್ತೆ ನಿಮ್ಗೆ. ಸೊ ಇದೆಲ್ಲ ರೆಡಿ ಇರುತ್ತೆ ನೋಡಿ ಸರ್, ಇದೆಲ್ಲ ರೂಫಿಂಗ್ ಮೆಟೀರಿಯಲ್ ಸರ್ ಇದು. ಓಕೆ, ಬೇರೆ ಬೇರೆ ಕಲರ್ಸ್ ಇರುತ್ತೆ. ಅಂದ್ರೆ ರೂಫಿಂಗ್ ಅಂತಂದ್ರೆ ಕಾರ್ ಮೇಲೆಲ್ಲ ಗಲೀಜ್ ಆಗಿರುತ್ತೆ, ಇನ್ ಕೇಸ್ ನೀವು ಚೇಂಜ್ ಮಾಡ್ಬೇಕು ಅಂತಂದ್ರೆ ಚೇಂಜ್ ಎಲ್ಲ ಕಿತ್ತಿ ಬಿಸಾಕಿ ಎಲ್ಲ ಚೇಂಜ್ ಮಾಡ್ಕೊಡ್ತೀವಿ ಸರ್, ಬೇರೆ ಬೇರೆ ಕಲರ್ಸ್ ಇರುತ್ತೆ. ಓಕೆ, ಸುಮ್ಮನೆ ನಿಮ್ಗೆ ಏನಾದ್ರು ಫ್ಲೋರ್ ಮ್ಯಾಟ್ ಅಂತಾರೇ ಮೇಲೂ ಬೇಕು ಅಂತಂದ್ರು ಸಿಗುತ್ತೆ. ಹೌದು ಸರ್. ಓಕೆ, ಸೊ ಇವೆಲ್ಲ ಏನ್ ಪ್ರೈಸ್ ಆಗ್ಬೋದು ಸರ್ ಇವೆಲ್ಲ? ಅದು ನಿಮ್ಗೆ ಸ್ಟಾರ್ಟಿಂಗ್ 6000 ಆಗುತ್ತೆ ಸರ್, ನಿಮ್ ಕಡೆಯಿಂದ ಬಂದ್ರೆ ನಾವು ರೀಸನೇಬಲ್ ಮಾಡ್ಕೊಡ್ತೀವಿ. ಮೈ ಬಜಾರ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೂ ಸ್ವಲ್ಪ ಕಮ್ಮಿ ಇರುತ್ತೆ. ನೀವೇನಾದ್ರು ಶೋರೂಮ್ಗೆ ಹೋದ್ರೆ, ಸೊ ಪರ್ಟಿಕ್ಯುಲರ್ ಇದೇ ತರ ಕ್ವಾಲಿಟಿ ಬೇಕು ಅಥವಾ ಇದೇ ತರ ಡಿಸೈನ್ಸ್ ಬೇಕು ಅಂತಂದ್ರೆ ಅವರು ಶೋರೂಮ್ ಅವ್ರು ಏನ್ ಮಾಡ್ತಾರೆ, ಇವ್ರಿಗೆ ಆರ್ಡರ್ ಕೊಡ್ತಾರಲ್ವಾ. ಸೊ ಆರ್ಡರ್ ಕೊಟ್ಟಾಗ ಸೊ ಅವರೆಲ್ಲ ಹುಡುಕಿ ಇಲ್ಲ ಈ ಕಲರ್ ಇಲ್ಲ ಅದಿಲ್ಲ ಇದು ಮಿಸ್ಟೇಕು ಅದು ಮಿಸ್ಟೇಕು ಏನೋ ಒಂದೊಂದು ಮಿಸ್ಟೇಕ್ ಆಗೇ ಆಗುತ್ತೆ. ಸೊ ಇಲ್ಲಿ ಬರೋದ್ರಿಂದ ನಿಮ್ಗೆ ನೀವೇ ಕಣ್ಮುಚ್ಚೋ ನೋಡ್ಬೋದು. ಸೊ ಬೇಕಾದ್ರೆ ಅವ್ರು ಕಣ್ಮುಚ್ಚಾರೆ ಅಂದ್ರೆ ನಿಮ್ಮ ಹತ್ರ ಟೈಮ್ ಇದೆ ಅಂತಂದ್ರೆ ನೀವೇ ಕುಡ್ಕೊಂಡು ಸೀಟ್ ಕವರ್ನ ಒಲಿಸ್ಕೊಂಡು ಬೇಕಾದ್ರೆ ಸೀಟ್ ಕವರ್ನ ಹಾಕ್ಸ್ಕೋಬಹುದು ಅಂತ ಹೇಳ್ಬೋದು. ಕರೆಕ್ಟ್ ಅಲ್ವಾ?
ಈಗ ಅನ್ಕೈ ಫ್ರೀ ಇರ್ತಾರೆ ಸೊ ಅವ್ರಿಗೆ ಇದೇ ತರ ಡಿಸೈನ್ ಬೇಕಿರುತ್ತೆ ಬರ್ತಾರೆ ಅದೇ ತರ ನಿಮ್ ಕಣ್ ಮುಂಚೆ ಎಲ್ಲಾ ತರ ಫಿಟಿಂಗ್ಸ್ ಮಾಡಿ ಸ್ಟಿಚ್ ಮಾಡಿ ಸೊ ನಿಮ್ಗೆ ಇವಾಗ ಡೈವಿನ್ ಸೇಪ್ ಅಂತ ಹೇಳಿದ್ರು ಅಥವಾ ಸೊ ತುಂಬಾ ತರ ವೆರೈಟಿ ವೆರೈಟಿ ಸಿಗುತ್ತೆ ಸೊ ತಡೆ ಹಾಕ್ ಮಾಡ್ತೀರಾ ಈ ಕೂಡಲೇ ಕೆಳಕಂತ ನಂಬರ್ ಕಾಲ್ ಮಾಡಿ ಯಾವ ಡಿಸೈನ್ ಬೇಕು ಅಥವಾ ಗೂಗಲ್ ಅಲ್ಲಿ ಡಿಸೈನ್ ತಗೋದ್ರು ಪರವಾಗಿಲ್ಲ ಇವ್ರು ಕೊಡೋ ಡಿಸೈನ್ ಬೇಕಾದ್ರು ತಗೋಬಹುದು ಸೊ ನಿಮ್ಗೆ ಇಷ್ಟವಾದ ಡಿಸೈನ್ ನಿಮ್ಗೆ ಇಷ್ಟವಾದ ಕಾರ್ಗೆ ನಿಮ್ಮ ಕಂಫರ್ಟಬಲ್ ಆಗಿರುವಂತ ಪ್ರೈಸ್ ಅಲ್ಲಿ ಫಿಕ್ಸ್ ಮಾಡ್ಕೋಬಹುದು ಸೊ ನೋಡಿದ್ರಲ್ಲ ಗುರುಗಳೇ ಸೊ ಸೀಟ್ ಕವರ್ ನ ಈ ತರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಯಾವ್ಯಾವ ಕ್ವಾಲಿಟಿ ಇದೆ ಅಂತ ಹೇಳಿದ್ರಿ ಯಾವ ತರ ಡಿಸೈನ್ ಸಿಗುತ್ತೆ ಅಂತ ಹೇಳಿದ್ರಿ ಸೊ ಡಿಪೆಂಡ್ ಅಪ್ ನಿಮ್ಗೆ ಕ್ವಾಲಿಟಿ ಮೇಲೆ ಅಂತ ಹೇಳ್ಬೋದು ಸೊ ನಿಮ್ಗೆ ಆರ್ಟ್ ಲೆದರ್ ಅಂಡ್ ಪ್ಯೂರ್ ಲೆದರ್ ಆಮೇಲೆ ಇನ್ನೊಂದು ಯಾವ ಬ್ರ್ಯಾಂಡ್ ಆರ್ಟಿಫಿಷಿಯಲ್ ಲೆದರ್ ಓಕೆ ಆರ್ಟಿಫಿಷಿಯಲ್ ಲೆದರ್ ಅಲ್ಲಿ ಬೇರೆ ಬೇರೆ ಬರುತ್ತೆ ಸರ್ ಓಕೆ ಮರಿ ಡೈಮಂಡ್ ಅಂತ ಬರುತ್ತೆ ಬುಕಾಟಿ ಅಂತ ಬರುತ್ತೆ ನಾಪ ಅಲ್ಲಿ ನಾಲ್ಕು ತರ ನಾಪ ಬರುತ್ತೆ ನಿಮ್ಗೆ ಸಿಲ್ಕ್ ನಾಪ ಬರುತ್ತೆ ಎಲ್ಲಾ ಬೇರೆ ಬೇರೆ ತರ ಬರುತ್ತೆ ಸರ್ ಓಕೆ ಸೊ ನೀವು ಯಾವ ತರ ಬೇಕಾದ್ರೂ ಯಾವ ಕ್ವಾಲಿಟಿ ಬೇಕಾದ್ರೂ ತಗೋಬಹುದು ನೀವು ಸಜೆಸ್ಟ್ ಮಾಡ್ತಾರೆ ಸರ್ ಈ ತರ ಲಾಂಗ್ ಡ್ರೈವ್ ಜಾಸ್ತಿ ಹೋಗ್ತೀರಿ ಯಾವ್ದು ಹಾಕ್ಕೊಂಡ್ರೆ ಬೆಟರ್ ಅಥವಾ ಈ ಸರೌಂಡಿಂಗ್ ಅಲ್ಲಿ ಜಾಸ್ತಿ ನಾವು ಓಡಿಸ್ತಾ ಇರೋದ್ರಿಂದ ಬಿಸಿಲಲ್ಲಿ ಜಾಸ್ತಿ ಗಾಡಿ ಓಡಿಸ್ತೀವಿ ಅಂತಂದ್ರೆ ಅಥವಾ ಎಲ್ಲೋ ಬೋಲ್ಡ್ ಅಂದ್ರೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಜಾಸ್ತಿ ಬಿಸಿಲಲ್ಲೇ ಓಡಿಸೋದು ಟ್ರಾವೆಲ್ ಮಾಡ್ತಾನೆ ಇರ್ತೀರಿ ಅವ್ರಿಗೆ ಯಾವ್ದು ಹಾಕ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಸೊ ಇವ್ರು ಐಡಿಯಾಸ್ ನ ಕೊಡ್ತಾರೆ ಸೊ ಅದ್ರ ಮೇಲೆ ತಗೋಬಹುದು ನಿಮ್ಗೆ ಇಲ್ಲಿ ಜಾಸ್ತಿ ಏನಿಲ್ಲ ಜಸ್ಟ್ 3000 ಇಂದ ಸ್ಟಾರ್ಟ್ ಆಗುವಂತದ್ದು ಆಮೇಲೆ ಇನ್ನೊಂದು ಹೇಳಿದೀನಿ ಮೊದಲೇ ಇಲ್ಲಿ ನೀವು ತಗೊಳೋದ್ರಿಂದ ಏನ್ ಬೆನಿಫಿಟ್ಸ್ ಇದೆ ಅಂತಂದ್ರೆ ಏನ್ ಗುರು ಬೇರೆ ಕಡೆ ನಾವು ತಗೋಬಹುದು ಬೇರೆ ಸೋರ್ ಗುರು ಕೊಡಲ್ವಾ ಏನ್ ಇಲ್ಲಿ ಮಾತ್ರ ಕೊಡ್ತಾರೆ ಅಂತಂದ್ರೆ ಇದು ಫ್ಯಾಕ್ಟ್ರಿ ಆಗಿರೋದ್ರಿಂದ ನಿಮ್ಗೆ ಒಂದು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗುವಂತದ್ದು ಓಕೆನಾ ಸೊ ನೀವು ಏನಾದ್ರೂ ಶೋರೂಮ್ಗಳಿಗೆ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಶೋರೂಮ್ ಅಲ್ಲಿ ಅಲ್ಲಿಂದ ಆದ್ರೆ ಇಲ್ಲಿಗೆ ಬರೋದು ಸೊ ಅವ್ರೊಂದು ಸ್ವಲ್ಪ ಮಡಿಕೊಂಡು ಆಮೇಲೆ ನಿಮಗೆ ಕೊಡ್ತಾರೆ ಸೊ ಅದನ್ನ ನೀವು ಅವ್ರು ನೀವು ಸೇವ್ ಮಾಡ್ಬೋದು ಅಂಡ್ ಡೈರೆಕ್ಟ್ ಆಗಿ ನೀವು ಇಲ್ಲಿ ಮಾಡಿದ್ರೆ ಏನಾದ್ರು ಇನ್ ಕೇಸ್ ಸ್ಟಿಚಿಂಗ್ ಪ್ರಾಬ್ಲಮ್ ಆದ್ರೆ ಏನೇ ಡ್ಯಾಮೇಜ್ ಆದ್ರೂ ನಿಮಗೆ ವಾರಂಟಿ ಗ್ಯಾರಂಟಿ ಎಲ್ಲ ಇರುತ್ತೆ ಸೊ ಹಾಗೆ ಏನು ಪ್ರಾಬ್ಲಮ್ ಇಲ್ಲ ಸೊ ಇನ್ ಕೇಸ್ ಇವಾಗ ನೀವೇನಾದ್ರೂ ಆಕ್ಸೆಸರಿ ಶಾಪ್ ಓಪನ್ ಮಾಡ್ತಿದ್ದೀರಾ ಅಂತಂದ್ರೆ ಸೊ ನಿಮ್ಗೆ ಏನಾದ್ರು ಸೀಟ್ ಕವರ್ಸ್ಗಳು ಆರ್ಡರ್ಗಳು ಬರ್ತಿದೆ ಅಂತಂದ್ರೆ ಸೊ ಅವರು ಕಾಂಟ್ಯಾಕ್ಟ್ ಮಾಡ್ಬೋದು ಇವಾಗ ಜಾಸ್ತಿ ಇಲ್ಲ 3000 ಸ್ಟಾರ್ಟಿಂಗ್ ಪ್ರೈಸ್ ಇದೆ ಅಂತ ಹೇಳಿದ್ದಾರೆ ಓಕೆನಾ ಸೊ ಆರ್ಟ್ ಲೆದರ್ ಸೊ ನೀವೇನಾದ್ರೂ ರೆಗ್ಯುಲರ್ ಆಗಿ ಏನಾದ್ರು ತಗೊಳ್ತೀವಿ ಇಲ್ಲೇ ಅಂತಂದ್ರೆ ಸೊ ನೀವು ಆಕ್ಸೆಸರಿ ಶಾಪ್ ಓಪನ್ ಇದೆ ರೆಗ್ಯುಲರ್ ಕಾರ್ ಬರ್ತಾರೆ ಇರುತ್ತೆ ಸೊ ಆರ್ಡರ್ ತಗೊಳ್ತೀರಾ ರೆಗ್ಯುಲರ್ ಆಗಿ ಬರ್ತೀನಿ ಅವ್ರಿಗೆ ಒಂದು ಪ್ರೈಸ್ ಇರುತ್ತೆ ಸೊ ನಿಮ್ಗೆ 3000 ಕಸ್ಟಮರ್ಸ್ಗೆ 3000 ಇರುತ್ತೆ ಸೊ ರೆಗ್ಯುಲರ್ ತಗೊಳ್ಳೋದು ಸ್ವಲ್ಪ ಅಷ್ಟು ಕಡಿಮೆ ಇರುತ್ತೆ ಅಷ್ಟೇ ಸೊ ಅಂತವ್ರಿಗೂ ಸಿಗುತ್ತೆ ಸರ್ ಒಂದ್ಸಲ ಎಕ್ಸಾಕ್ಟ್ ಲೊಕೇಶನ್ ಬಿಡಿ ಹಾಗೆ ಲಾಲ್ಬಾಗ್ ದೊಡ್ಡಮಹಳ್ಳಿ ಹತ್ರ ರೂಬಿಯಾ ಸ್ಕೂಲ್ ಅಂತ ಇದೆ ಸರ್ ಅದ್ರ ಆಪೋಸಿಟ್ ಅಲ್ಲಿ ನಮ್ ಫ್ಯಾಕ್ಟ್ರಿ ಇದೆ ಅಲ್ಲಿ ಬಂದು ನೀವು ಕಾಲ್ ಮಾಡಿದ್ರೆ ನಾವೇ ಬಂದು ಅಲ್ಲಿಂದ ಓಕೆ ಸೊ ಇನ್ನು ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಆಗುತ್ತೆ ಅಂತಂದ್ರೆ ಎಕ್ಸಾಕ್ಟ್ ಮ್ಯಾಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಮತ್ತೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಕಾಂಟ್ಯಾಕ್ಟ್ ನಂಬರ್ ಆಲ್ಮೋಸ್ಟ್ ಪ್ಲೇ ಆಯ್ತಾನೆ ಇತ್ತು ಸೊ ಅದು ವಾಟ್ಸ್ಆಪ್ ಅಲ್ಲಿ ಅವೈಲೇಬಲ್ ಇದೆ ಸೊ ನೀವು ವಾಟ್ಸ್ಆಪ್ ಅಲ್ಲಿ ಆಯ್ ಅಂತ ಮೆಸೇಜ್ ಮಾಡಿದ್ರೆ ಸಾಕು ನಿಮ್ಗೆ ಯಾವ್ಯಾವ ತರ ಸೀಟ್ ಕವರ್ಗಳು ಬೇಕು ಡಿಸೈನ್ಸ್ ಇವರೇ ಕಳಿಸ್ಕೊಡ್ತಾರೆ ಅಥವಾ ನಿಮ್ಗೆ ಪರ್ಟಿಕ್ಯುಲರ್ ಇದೇ ತರ ಡಿಸೈನ್ಸ್ ಬೇಕು ನಂದು ಇದೇ ತರ ಕಾರ್ ಇದೆ ಅಂತಂದ್ರೆ ಸೊ ಆ ಡಿಸೈನ್ ಕಳಿಸ್ಕೊಟ್ರು ನಿಮ್ಗೆ ಮಾಡ್ಕೊಡ್ತಾರೆ ಬೆಂಗಳೂರು ಸರೌಂಡಿಂಗ್ ಅಲ್ಲಿ ಇದ್ರೆ ನಿಮ್ಗೆ ಇನ್ ಕೇಸ್ ಆಫೀಸ್ ಬಿಸಿ ಇಲ್ಲಿ ಅಥವಾ ಬೇರೆ ಬೇರೆ ಬಿಸಿ ಇಲ್ಲಿದ್ರೆ ಸೊ ಅವರೇ ಬಂದು ನಿಮ್ಗೆ ಫಿಟ್ಟಿಂಗ್ ಮಾಡ್ಕೊಡ್ತಾರೆ ಸೊ ಇಲ್ಲಿ ನಿಮ್ಗೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಅಷ್ಟೇ ಜಾಸ್ತಿ ಆಗೋದು ಸೊ ಇಲ್ಲಿ ಬಂದು ಮಾಡಿಸ್ಕೊಂಡ್ರೆ ನಿಮ್ಗೆ ಯಾವ್ದೇ ತರ ಟ್ರಾನ್ಸ್ಪೋರ್ಟ್ ಇರೋಲ್ಲ ಜಸ್ಟ್ ಅವ್ರು ಏನ್ ಪ್ರೈಸ್ ಹೇಳ್ತಾರೆ ಆ ಪ್ರೈಸ್ ಫಿಕ್ಸ್ ಆಗುತ್ತೆ ಅದೇ ಸರ್ ಈಗ ನಿಮಗೆ ಕೆಲವರಿಗೆ ಬಕೆಟ್ ಶೇಪ್ ಬೇಕು ಒರಿಜಿನಲ್ ಫಿಟ್ಟಿಂಗ್ ಬೇಕು ಅಂತ ಹೇಳ್ತಾರೆ ಅದು ಒರಿಜಿನಲ್ ಕವರ್ ಏನು ತೆಗಿಯಲ್ಲ ನಾವು ಹಂಗೆ ಬಕೆಟ್ ಶೇಪು ಎಲ್ಲ ಸ್ಟಿಚಿಂಗ್ ಓಪನ್ ಮಾಡಿ ಬಟ್ಟೆ ಏನು ತೆಗಿಯಲ್ಲ ಹಂಗೆ ಸ್ಟಿಚಿಂಗ್ ಮಾಡಿಕೊಡ್ತೀವಿ ಇಲ್ಲ ಕೆಲವರು ಅರಿಬೇಡಿ ಹಂಗೆ ಮಾಡಿಕೊಡಿ ಅಂತ ಹೇಳ್ತಾರೆ ಹಂಗೂ ಮಾಡಿಕೊಡ್ತೀವಿ ಸರ್ ಹಂಗೂ ಮಾಡ್ಕೊಡ್ತೀವಿ ಕೆಲವು ಪ್ಯೂರ್ ಲೆದರ್ ಕೆಲವರು ಹೇಳ್ತಾರೆ ನಮಗೆ ಪ್ಯೂರ್ ಲೆದರ್ ಬೇಕು ಅಂತಾರೆ ಇನ್ನೊಂದು ಪ್ಯೂರ್ ಲೆದರಲ್ಲಿ ಏನಂದ್ರೆ ಬಟ್ಟೆ ಎಲ್ಲ ತೆಗಿತಾರೆ ಎಲ್ಲ ಒರಿಜಿನಲ್ ಎಲ್ಲ ತೆಗ್ಬಿಡ್ತಾರೆ ಹಾಕ್ಕೊಡ್ತಾರೆ ಹೀಗಾಗಿ ಸ್ವಲ್ಪ ವಾಮಿಟಿಂಗ್ ಆಗುತ್ತೆ ಅದು ವಾಸನೆಗೆ ಸ್ವಲ್ಪ ವಾಮಿಟಿಂಗ್ ಬರುತ್ತೆ ಕೆಲವರಿಗೆ ಸ್ವಲ್ಪ ವಾಸನೆ ಇದಾಗ್ತಿರುತ್ತೆ ಬಿಸಿಲಿಗೆ ಒಂದೇ ಕಡೆ ಇದ್ರೆ ಸ್ವಲ್ಪ ಸ್ಮೆಲ್ ಬರುತ್ತೆ ಹಂಗಿದೆ ಅದರಲ್ಲೇ ನಾವು ಆರ್ಟಿಫಿಷಿಯಲ್ ಲೆದರ್ ಇದೆ ಅದರಲ್ಲೇ ಮಾಡ್ಕೊಡ್ತೀವಿ ಸೊ ಅವಾಗಲೇ ತೋರಿಸೋದು ಯಾವ ತರ ಕ್ವಾಲಿಟಿ ಇದೆ ಬೇರೆ ಬೇರೆ ಕ್ವಾಲಿಟಿ ಇರುತ್ತೆ ಸರ್ ಅದರಲ್ಲಿ ಆರ್ಟಿಫಿಷಿಯಲ್ ಲೆದರ್ ಅಲ್ಲಿ ತುಂಬಾ ತರ ಕ್ವಾಲಿಟಿ ಇದೆ ನೀವು ಬಂದ್ರೆ ನಾವು ತೋರಿಸ್ಕೊಳ್ತೀವಿ ನಿಮ್ಗೆ ಯಾವ್ದು ಕಂಫರ್ಟಬಲ್ ಅದನ್ನ ಹಾಕ್ಕೊಡ್ತೀವಿ ಓಕೆ ನೋಡಿದ್ರಲ್ಲ ಅಷ್ಟೊತ್ತು ಸೊ ನಿಮ್ಗೆ ಯಾವ್ದು ಸೀಟ್ ಕವರ್ ಬೇಕು ಅನ್ನೋ ಕಮೆಂಟ್ಸ್ ಅಲ್ಲಿ ತಿಳಿಸಿ ಅಥವಾ ಡೈರೆಕ್ಟ್ ವಾಟ್ಸ್ಆಪ್ ಮಾಡೋದು ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಇನ್ನೂ ಚೆನ್ನಾಗಿ ಕೊಡ್ತಾರೆ ಸೊ ಇಲ್ಲಿ ಒಂದ್ಸಲ ವಿಸಿಟ್ ಮಾಡಿ ಹಾಕ್ಸೋದು ಸೆಕೆಂಡ್ರಿ ಒಂದ್ಸಲ ವಿಸಿಟ್ ಮಾಡಿದ್ರೆ ಯಾವ ಸೀಟ್ ಕವರ್ ಹಾಕ್ಸ್ಬೋದು ಯಾವ ಕ್ವಾಲಿಟಿ ಹಾಕ್ಸ್ಬೋದು ಅನ್ನೋ ಐಡಿಯಾ ಸಿಗುತ್ತೆ ಓಕೆನಾ ಸೊ ಇನ್ನು ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ತರ ವಿಡಿಯೋಸ್ ಕೊಡ್ತಾ ಇರ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಸರ್.